ಭಾರತೀಯ ಸಂವಿಧಾನದಲ್ಲಿ ಕೈಗೊಂಡ ಹಲವು ವ್ಯವಸ್ಥೆಗಳ ಆಧಾರದ ಮೇಲೆ ಮಹಿಳೆಯರ ಹಿತವನ್ನು ಗಮನದಲ್ಲಿಟ್ಟುಕೊಂಡು ಹಲವು ಕಾನೂನುಗಳನ್ನು ರೂಪಿಸಲಾಗಿದೆ ಅವುಗಳಲ್ಲಿ ಕೆಲವು ಕಾನೂನುಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಮುಂದಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಒಂದು ವರದಕ್ಷಿಣೆ ಪ್ರತಿಬಂಧ ಕಾನೂನು ವರದಕ್ಷಿಣೆ ಪದ್ಧತಿಯನ್ನು ತಡೆಯೊಡ್ಡಲು ವರದಕ್ಷಿಣೆ ನಿಷಿದ್ಧ ಕಾನೂನು ಸಾವಿರದ ಒಂಬೈನೂರ ಅರವತ್ತೊಂದು ಜಾರಿಯಲ್ಲಿದೆ ಅದರನ್ವಯ ವರದಕ್ಷಿಣೆ ಕೇಳುವುದು ಹಾಗೂ ಕೊಡುವುದು ಎರಡೂ ಅಪರಾಧ ಈ ಕಾನೂನನ್ನು ಹೆಚ್ಚು ಪರಿಣಾಮಕಾರಿಯಾಗಿಸಲು ಭಾರತೀಯ ದಂಡ ಸಂಹಿತೆಯಲ್ಲಿ ಎರಡು ಹೊಸ ವಿಧಿಗಳನ್ನು ಮುನ್ನೂರ ನಾಲ್ಕು ಬಿ ಮತ್ತು ಮುನ್ನೂರ ತೊಂಬತ್ತೆಂಟು ಎ ಸೇರ್ಪಡೆ ಮಾಡಲಾಗಿದೆ ನೂರ ಹದಿಮೂರು ಬಿ ವಿಧಿಗಳು ಈ ಕಾನೂನನ್ನು ಜಾರಿಗೊಳಿಸುವಲ್ಲಿ ಸಹಾಯಕವಾಗಿದೆ ಎರಡು ಮಹಿಳಾ ಸಂರಕ್ಷಣೆ ಕಾನೂನು ಮಹಿಳಾ ಸಂರಕ್ಷಣೆ ಕಾನೂನು ಕುಟುಂಬದಲ್ಲಿ ಜೊತೆಗಿರುವ ಮಹಿಳೆಗೆ ಕೌಟುಂಬಿಕ ಸಾಮಾಜಿಕ ಆರ್ಥಿಕ ಮತ್ತು ದೈಹಿಕ ಸಂರಕ್ಷಣೆ ಒದಗಿಸುತ್ತದೆ ಈ ಕಾನೂನು ಕೇವಲ ಪುರುಷರ ವಿರುದ್ಧ ಮಾತ್ರ ಅನ್ವಯಿಸುತ್ತದೆ ಈ ಕಾನೂನಿನಲ್ಲಿ ಮಧ್ಯಂತರ ಆದೇಶ ಜಾರಿಗೊಳಿಸುವುದು ಪರಿಹಾರ ನೀಡುವುದು ಸಂರಕ್ಷಣಾಧಿಕಾರಿಗಳನ್ನು ನೇಮಕ ಮಾಡುವುದು ಪಾಲುದಾರಿಕೆಯ ಮನೆಯಲ್ಲಿ ವಾಸಿಸುವ ಹಕ್ಕು ಕಾನೂನು ಮತ್ತು ವೈದ್ಯಕೀಯ ಸಹಾಯ ನೀಡುವ ವ್ಯವಸ್ಥೆ ಕೂಡ ಇದೆ ಮೂರು ಅಸಭ್ಯತೆ ನಿಷಿದ್ಧ ಕಾನೂನು ಭಾರತೀಯ ದಂಡ ಸಂಹಿತೆಯ ವಿಧಿ ಇನ್ನೂರ ತೊಂಬತ್ತೆರಡರಿಂದ ಇನ್ನೂರ ತೊಂಬತ್ನಾಲ್ಕರವರೆಗೆ ಮಹಿಳೆಯರ ವಿರುದ್ಧ ಅಸಭ್ಯ ವರ್ತನೆಗೆ ಸಂಬಂಧಪಟ್ಟ ಅಪರಾಧಗಳ ಸಂದರ್ಭದಲ್ಲಿ ಅವರಿಗೆ ರಕ್ಷಣೆ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ ಅದೇ ರೀತಿ ಜಾಹೀರಾತುಗಳು ಪ್ರಕಟಿತ ವ್ಯಂಗ್ಯಚಿತ್ರಗಳಲ್ಲಿ ಮಹಿಳೆಯರ ಬಗ್ಗೆ ಅಸಭ್ಯತನ ತೋರಿದ್ದು ಕಂಡುಬಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರ ಅಸಭ್ಯತೆ ನಿಷಿದ್ಧ ಕಾನೂನಿನನ್ವಯ ವಾರೆಂಟ್ ರಹಿತ ಬಂಧನದ ಜತೆಗೆ ದಂಡ ವಿಧಿಸುವ ವ್ಯವಸ್ಥೆ ಕೂಡ ಇದೆ ನಾಲ್ಕು ಬಾಲ್ಯ ವಿವಾಹ ನಿಷಿದ್ಧ ಬಾಲ್ಯ ವಿವಾಹದಂತಹ ಅಸಂಬದ್ಧ ಪದ್ಧತಿಯನ್ನು ನಿವಾರಣೆ ಮಾಡಲು ಬಾಲ್ಯ ವಿವಾಹ ನಿಷಿದ್ಧ ಶಾರದಾ ಆ್ಯಕ್ಟ್ ಕಾನೂನು ಸಾವಿರದ ಒಂಬೈನೂರ ಎಪ್ಪತ್ತೆಂಟಕ್ಕೆ ಸಾಕಷ್ಟು ತಿದ್ದುಪಡಿಗಳನ್ನು ತರಲಾಗಿದೆ ಇದರನ್ವಯ ಮದುವೆಯ ಸಮಯದಲ್ಲಿ ಹುಡುಗಿಯ ವಯಸ್ಸು ಹದಿನೆಂಟು ಮತ್ತು ಹುಡುಗನ ವಯಸ್ಸು ಇಪ್ಪತ್ತೊಂದು ಆಗಿರದಿದ್ದ ಪಕ್ಷದಲ್ಲಿ ಶಿಕ್ಷೆಗೊಳಪಡಿಸುವ ವ್ಯವಸ್ಥೆ ಮಾಡಲಾಗಿದೆ ಈ ಕಾನೂನು ಪ್ರತಿಯೊಂದು ಸಂಪ್ರದಾಯ ಮತ್ತು ವರ್ಗಕ್ಕೂ ಸಮಾನವಾಗಿ ಅನ್ವಯಿಸುತ್ತದೆ ಈ ಅಧಿನಿಯಮದ ಅನ್ವಯ ಯಾವುದೇ ಮಹಿಳೆಗೆ ಕಾರಾಗೃಹವಾಸದ ಶಿಕ್ಷೆ ವಿಧಿಸಲಾಗದು ಐದು ಕೌಟುಂಬಿಕ ನ್ಯಾಯಾಲಯ ಕಾನೂನು ದಾಂಪತ್ಯ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟ ವಿವಾದಗಳನ್ನು ಒಂದೇ ಸ್ಥಳದಲ್ಲಿ ಹೊಂದಾಣಿಕೆಯೊಂದಿಗೆ ಬಗೆಹರಿಸಲು ಕೌಟುಂಬಿಕ ನ್ಯಾಯಾಲಯ ಕಾನೂನು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಜಾರಿಯಲ್ಲಿದೆ ಯಾವ ಸ್ಥಳದಲ್ಲಿ ಕೌಟುಂಬಿಕ ನ್ಯಾಯಾಲಯವನ್ನು ರಚಿಸಲಾಗಿರಲಿಲ್ಲವೋ ಅಲ್ಲಿ ಜಿಲ್ಲಾ ನ್ಯಾಯಾಲಯಕ್ಕೆ ಕೌಟುಂಬಿಕ ನ್ಯಾಯಾಲಯದ ಸಮಾನ ಸ್ಥಾನಮಾನ ನೀಡಲಾಗಿದೆ ಆರು ಚುಡಾಯಿಸುವುದು ಕೂಡ ಅಪರಾಧ ಸ್ತ್ರೀಯ ಮಾನಭಂಗ ಹಿಡಿಯುವುದು ಪೋಷಾಕುಗಳ ಬಗ್ಗೆ ಚುಚ್ಚು ಮಾತುಗಳನ್ನಾಡುವುದು ಭಾರತೀಯ ದಂಡ ಸಂಹಿತೆ ಮುನ್ನೂರ ಐವತ್ನಾಲ್ಕರ ಅನ್ವಯ ಶಿಕ್ಷಾರ್ಹವಾಗಿದೆ ಚುಡಾಯಿಸುವುದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ದಂಡ ಸಂಹಿತೆ ಐನೂರ ಒಂಬತ್ತರನ್ವಯ ಅನ್ವಯ ಕೂಡ ಪೊಲೀಸರಿಗೆ ದೂರು ಕೊಡಬಹುದಾಗಿದೆ ಏಳು ಮಗುವಿನ ಬಗ್ಗೆ ಹಕ್ಕು ವಿವಾಹ ವಿಚ್ಛೇದನದ ಸಂದರ್ಭದಲ್ಲಿ ಮಹಿಳೆಯ ಬೇಡಿಕೆಯನ್ವಯ ಅವಳಿಗೆ ಐದು ವರ್ಷದೊಳಗಿನ ಮಗುವನ್ನು ತನ್ನ ಬಳಿಯೇ ಇಟ್ಟುಕೊಳ್ಳುವ ಕಾನೂನು ರೀತಿಯ ಹಕ್ಕು ನೀಡಲಾಗಿದೆ ಐದು ವರ್ಷಕ್ಕಿಂತ ಮೇಲ್ಪಟ್ಟ ಮಗುವಿನ ಹೊಣೆಗಾರಿಕೆಯ ನಿರ್ಣಯವನ್ನು ನ್ಯಾಯಾಲಯ ಕೈಗೊಳ್ಳುತ್ತದೆ ಎಂಟು ಸಮಾನ ವೇತನ ಸಮಾನ ವೇತನ ಕಾನೂನಿನ ಮೇರೆಗೆ ಏಕರೀತಿಯ ಕೆಲಸಕ್ಕೆ ಮಹಿಳೆ ಮತ್ತು ಪುರುಷನಿಗೆ ಏಕರೀತಿಯ ವೇತನ ನೀಡಬೇಕೆಂಬ ವ್ಯವಸ್ಥೆ ಮಾಡಲಾಗಿದೆ ಕೆಲವು ರಿಯಾಯಿತಿಗಳನ್ನು ಹೊರತುಪಡಿಸಿ ಮಹಿಳೆಯರನ್ನು ರಾತ್ರಿ ಹೊತ್ತು ಕೆಲಸಕ್ಕೆ ಕರೆಯುವಂತಿಲ್ಲ ಒಂಬತ್ತು ಲೈಂಗಿಕ ಅಪರಾಧ ಲೈಂಗಿಕ ಅಪರಾಧದ ಕುರಿತಂತೆ ಭಾರತೀಯ ದಂಡ ಸಂಹಿತೆಯ ಕಾನೂನು ಮುನ್ನೂರ ಎಪ್ಪತ್ತೈದು ಮತ್ತು ಮುನ್ನೂರ ಎಪ್ಪತ್ತಾರರನ್ವಯ ಕಠಿಣ ಶಿಕ್ಷೆ ನೀಡುವ ವ್ಯವಸ್ಥೆ ಇದೆ ಈ ತೆರನಾದ ಪ್ರಕರಣಗಳ ವಿಚಾರಣೆಯನ್ನು ನ್ಯಾಯಾಲಯಗಳು ಮುಚ್ಚಿದ ಕೋಣೆಯಲ್ಲಿ ನಡೆಸಬೇಕೆಂದು ಕಾನೂನಿನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ದಂಡ ಸಂಹಿತೆಯ ವಿಧಿ ನಾನೂರ ತೊಂಬತ್ತೇಳರ ಪ್ರಕಾರ ಯಾವುದೇ ಮಹಿಳೆ ವ್ಯಭಿಚಾರದ ದೋಷಿ ಆಗಲಾರಳು ಹತ್ತು ಹಿಂದೂ ಉತ್ತರಾಧಿಕಾರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅನುಷ್ಠಾನಕ್ಕೆ ಬಂದ ಹಿಂದೂ ಉತ್ತರಾಧಿಕಾರ ಅಧಿನಿಯಮದಲ್ಲಿ ಮಹಿಳೆಯರಿಗೆ ಆಸ್ತಿಯಲ್ಲಿ ವ್ಯಾಪಕ ಅಧಿಕಾರ ನೀಡಿ ಸ್ತ್ರೀಧನದ ಬಳಕೆ ಮತ್ತು ವಿನಿಯೋಗದ ಅನಿರ್ಬಂಧಿತ ಸ್ವಾತಂತ್ರ್ಯ ನೀಡಲಾಗಿದೆ ಓರ್ವ ಹಿಂದೂ ಸ್ತ್ರೀ ಅವಿಭಕ್ತ ಕುಟುಂಬದ ಆಸ್ತಿಯಲ್ಲೂ ಪಾಲು ಪಡೆಯುವ ಹಕ್ಕು ಹೊಂದಿದ್ದಾಳೆ ಯಾವುದೇ ಸ್ತ್ರೀ ತನ್ನ ಸ್ತ್ರೀಧನ ಪಡೆದುಕೊಳ್ಳಲು ನ್ಯಾಯಾಲಯದಲ್ಲಿ ದಾವೆ ಹೊಡಬೇಕಾಗಿದೆ ಈ ಅಧಿನಿಯಮಕ್ಕೆ ತಿದ್ದುಪಡಿ ತರುವುದರ ಮೂಲಕ ಈಗ ಪೂರ್ವಜರ ಆಸ್ತಿಯಲ್ಲಿ ಸ್ತ್ರೀಯರನ್ನು ಪುತ್ರರಿಗೆ ಸರಿಸಮಾನವಾಗಿ ಪೂರ್ಣ ಹಕ್ಕುದಾರಳನ್ನಾಗಿ ಮಾಡಲಾಗಿದೆ ಹನ್ನೊಂದು ಹಿಂದೂ ವಿವಾಹ ಕಾಯ್ದೆ ಯಾವುದೇ ಮಹಿಳೆ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆಯ ವಿಧಿ ನೂರ ಇಪ್ಪತ್ತೈದರನ್ವಯ ಜೀವನಾಂಶ ಕೇಳಬಹುದಾಗಿದೆ ಹಿಂದೂ ವಿವಾಹ ಅಧಿನಿಯಮ ಸಾವಿರದ ಒಂಬೈನೂರ ಐವತ್ತೈದು ವಿಧಿ ನೂರ ಇಪ್ಪತ್ತೈದರ ಪ್ರಕಾರ ಮನವಿ ಸಲ್ಲಿಸಿದಾಗಲೂ ನ್ಯಾಯಾಲಯ ತಾತ್ಕಾಲಿಕ ಜೀವನಾಂಶ ಕೊಡಿಸಬಹುದು ದಾಂಪತ್ಯ ವಿವಾದಗಳ ಪ್ರಕರಣದಲ್ಲಿ ವಾದದ ಅವಧಿಯ ಜೀವನಾಂಶ ಅಥವಾ ಮಧ್ಯಂತರ ಜೀವನಾಂಶ ನೀಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗುತ್ತದೆ ಹನ್ನೆರಡು ಹೆರಿಗೆ ಸೌಲಭ್ಯ ಕಾಯ್ದೆ ಉದ್ಯೋಗಸ್ಥ ಮಹಿಳೆಯರಿಗೆ ಹೆರಿಗೆ ಮತ್ತು ನವಜಾತ ಶಿಶುಗಳ ಆರೈಕೆಗಾಗಿ ವೇತನ ಸಹಿತೆ ರಜಾ ಮತ್ತು ಇತರ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಹೆರಿಗೆ ಸೌಲಭ್ಯಗಳ ಕಾಯ್ದೆ ಪರಿಣಾಮಕಾರಿಯಾಗಿದೆ ಈ ರಜೆ ಮತ್ತು ಸೌಲಭ್ಯಗಳು ಕೇವಲ ಎರಡು ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತದೆ ಗರ್ಭಪಾತ ಉಂಟಾದಾಗಲೂ ಸಹ ರಜೆ ನೀಡುವ ವ್ಯವಸ್ಥೆ ಈ ಕಾನೂನಿನಲ್ಲಿದೆ ಹದಿಮೂರು ವಿಶೇಷ ವಿವಾಹ ಕಾಯ್ದೆ ವಿಶೇಷ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐವತ್ನಾಲ್ಕರನ್ವಯ ಆರೋಗ್ಯಕರ ಮಿದುಳು ಹೊಂದಿದ ಹದಿನೆಂಟು ವರ್ಷ ಪೂರ್ಣಗೊಳಿಸಿದ ಮಹಿಳೆಯರು ತಮ್ಮ ಇಚ್ಛೆಯ ಮೇರೆಗೆ ಯಾರ ಜೊತೆಗಾದರೂ ಪ್ರೇಮ ವಿವಾಹ ಅಥವಾ ಅಂತರ್ಜಾತೀಯ ವಿವಾಹ ಮಾಡಿಕೊಳ್ಳಬಹುದು ಈ ರೀತಿಯ ವಿವಾಹದ ನೋಂದಣಿ ಮಾಡಿಸಿಕೊಳ್ಳುವುದು ಅವಶ್ಯಕವಾಗಿರುತ್ತದೆ ಅವರು ಯಾವ ಪುರುಷನ ಜೊತೆ ವಿವಾಹ ಮಾಡಿಕೊಳ್ಳುತ್ತಾರೋ ಅವನು ಇಪ್ಪತ್ತೊಂದು ವರ್ಷಕ್ಕೂ ಮೇಲ್ಪಟ್ಟವನಾಗಿರಬೇಕು ಮತ್ತು ಆರೋಗ್ಯಕರ ಮಿದುಳು ಹೊಂದಿದವನಾಗಿರಬೇಕು ಹದಿನಾಲ್ಕು ಹೆರಿಗೆ ಮುಂಚಿನ ತಂತ್ರಜ್ಞಾನ ನಿವಾರಣೆ ಭಾರತೀಯ ದಂಡ ಸಂಹಿತೆಯ ವಿಧಿ ಮುನ್ನೂರ ಹನ್ನೆರಡರಿಂದ ಮುನ್ನೂರ ಹದಿನೆಂಟರಲ್ಲಿ ಭ್ರೂಣ ಹತ್ಯೆ ತಡೆಯಲು ಅವಕಾಶ ಕಲ್ಪಿಸಲಾಗಿದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಭ್ರೂಣ ಹತ್ಯೆ ತಡೆಯುವ ಮತ್ತು ಭ್ರೂಣದ ಲಿಂಗ ಪ್ರಕಟಪಡಿಸುವುದನ್ನು ತಡೆಯಲು ಹೆರಿಗೆ ಪೂರ್ವ ತಪಾಸಣಾ ತಂತ್ರಜ್ಞಾನ ವಿನಿಮಯ ಮತ್ತು ದುರುಪಯೋಗ ನಿವಾರಣೆ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರನ್ನು ಜಾರಿಗೆ ತರಲಾಗಿದೆ ಹದಿನೈದು ಗರ್ಭ ಕೊನೆಗೊಳಿಸುವ ಕಾನೂನು ವೈದ್ಯಕೀಯ ಗರ್ಭ ಕೊನೆಗೊಳಿಸುವ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಪ್ರಕಾರ ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿ ಮಹಿಳೆಯರಿಗೆ ಬೇಡವಾದ ಗರ್ಭದಿಂದ ಮುಕ್ತಿ ಪಡೆದುಕೊಳ್ಳುವ ಅವಕಾಶ ನೀಡಲಾಗಿದೆ ತಜ್ಞ ವೈದ್ಯರು ಅಧಿಕೃತ ಚಿಕಿತ್ಸಾ ಕೇಂದ್ರದಲ್ಲಿ ಗರ್ಭಿಣಿಯ ಪೂರ್ಣಾನುಮತಿ ಪಡೆದುಕೊಂಡು ಕಾನೂನು ರೀತಿಯ ಗರ್ಭಪಾತ ಮಾಡಬಹುದಾಗಿದೆ ಹದಿನಾರು ಜಿಲ್ಲಾ ಮಹಿಳಾ ಸಹಾಯಕ ಸಮಿತಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನಕ್ಕನುಸಾರವಾಗಿ ಮಹಿಳೆಯರನ್ನು ಶೋಷಣೆ ಮತ್ತು ಹಿಂಸೆಯಿಂದ ಪಾರು ಮಾಡಲು ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಹಿಳಾ ಸಹಾಯಕ ಸಮಿತಿಗಳನ್ನು ರಚಿಸಲಾಗಿದೆ ಈ ಸಮಿತಿಗೆ ಯಾವುದೇ ಮಹಿಳೆ ತನ್ನ ದೂರನ್ನು ಲಿಖಿತವಾಗಿ ಸಲ್ಲಿಸಬಹುದು ಕಾನೂನು ವ್ಯವಸ್ಥೆ ಮತ್ತು ಕಾನೂನು ನೆರವಿಗಾಗಿ ಕಾನೂನು ಸಲಹೆಗಾರರು ಮತ್ತು ಸ್ವಯಂ ಸೇವಾ ಸಂಘಟನೆಯು ವ್ಯವಸ್ಥೆಯನ್ನು ಕೂಡ ಸಮಿತಿಯ ವತಿಯಿಂದ ಮಾಡಲಾಗುತ್ತದೆ ಹದಿನೇಳು ಲೈಂಗಿಕ ಕಿರುಕುಳದ ಬಗ್ಗೆ ದೂರು ಉದ್ಯೋಗಸ್ಥ ಮಹಿಳೆಯರಿಗೆ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ತಪ್ಪಿಸಲು ಸರ್ವೋಚ್ಚ ನ್ಯಾಯಾಲಯವು ವಿಶೇಷ ಮಾರ್ಗದರ್ಶಕ ಸೂತ್ರಗಳನ್ನು ಜಾರಿಗೊಳಿಸಿದೆ ಅವು ಕಾನೂನು ರೂಪದಲ್ಲಿ ಬಂಧನಕಾರಕವಾಗಿದ್ದು ಎಲ್ಲ ಖಾಸಗಿ ಸಾರ್ವಜನಿಕ ಹಾಗೂ ಇತರೆ ಸಂಘ ಸಂಸ್ಥೆಗಳಿಗೆ ಅನ್ವಯಿಸುತ್ತವೆ ಈ ರೀತಿಯ ತಪ್ಪು ಆಚರಣೆಯನ್ನು ತಡೆಯಲು ಹೊಣೆಗಾರಿಕೆಯನ್ನು ಆಯಾ ಕಚೇರಿಗಳ ಮುಖ್ಯಸ್ಥರು ಹಾಗೂ ಅಲ್ಲಿನ ನೌಕರರ ಮೇಲೆ ನೀಡಲಾಗುತ್ತದೆ ತಕರಾರುಗಳನ್ನು ಬಗೆಹರಿಸಲು ಪ್ರತಿಯೊಂದು ವಿಭಾಗದಲ್ಲೂ ಮಹಿಳಾ ಅಧ್ಯಕ್ಷರ ಸಹಿತವಾಗಿ ಅರ್ಧಕ್ಕೂ ಹೆಚ್ಚು ಮಹಿಳೆಯರನ್ನೊಳಗೊಂಡ ಸಮಿತಿಯನ್ನು ರಚಿಸುವ ವ್ಯವಸ್ಥೆ ಮಾಡಲಾಗುತ್ತದೆ ಹದಿನೆಂಟು ಬಂಧನಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರನ್ನು ಕೇವಲ ಮಹಿಳಾ ಪೊಲೀಸರು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಡುವಿನ ಸಮಯದಲ್ಲಿ ಬಂಧಿಸಬಹುದಾಗಿದೆ ವಿಚಾರಣೆಗಾಗಿ ಅವರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗುವಂತಿಲ್ಲ ಹಾಗೊಂದು ವೇಳೆ ಕರೆದುಕೊಂಡು ಹೋಗಲೇಬೇಕಾದಲ್ಲಿ ಕುಟುಂಬದ ಸದಸ್ಯರ ಉಪಸ್ಥಿತಿಯಲ್ಲಿ ಹೀಗೆ ಮಾಡಬಹುದು ಬಂಧನದ ಬಳಿಕ ಅವರನ್ನು ಕೇವಲ ಮಹಿಳೆಯರ ವಿಭಾಗದಲ್ಲಿ ಇಡಬಹುದಾಗಿದೆ ಹತ್ತೊಂಬತ್ತು ಮಹಿಳಾ ಆಯೋಗ ಮಹಿಳೆಯರಿಗೆ ಸಂವಿಧಾನಬದ್ಧ ಹಾಗೂ ಕಾನೂನು ಸುರಕ್ಷತೆ ಮತ್ತು ಹಕ್ಕು ನೀಡಲು ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಮಹಿಳಾ ಆಯೋಗವು ಕೇಂದ್ರೀಯ ಅಧಿನಿಯಮದ ಅನುಸಾರ ಕಾರ್ಯನಿರತವಾಗಿದೆ ಈ ವ್ಯವಸ್ಥೆಗನುಗುಣವಾಗಿ ಪ್ರತಿಯೊಂದು ರಾಜ್ಯದಲ್ಲೂ ರಾಜ್ಯ ಮಹಿಳಾ ಆಯೋಗವನ್ನು ರಚಿಸಲಾಗಿದೆ ಇಲ್ಲಿ ಮಹಿಳೆಯರು ತಮ್ಮ ತಮ್ಮ ತಕರಾರನ್ನು ಅತ್ಯಂತ ಸರಳ ರೀತಿಯಲ್ಲಿ ಸಲ್ಲಿಸಬಹುದಾಗಿದೆ ಆಯೋಗದ ಎದುರು ಪ್ರತಿಯೊಂದು ಕಲಾಪವನ್ನು ಕಾನೂನುಬದ್ಧ ಕಲಾಪ ಎಂದು ಭಾವಿಸಲಾಗುತ್ತದೆ ಹಾಗೂ ಆಯೋಗಕ್ಕೆ ಸಿವಿಲ್ ನ್ಯಾಯಾಲಯದ ರೀತಿಯಲ್ಲಿ ವಿಚಾರಣೆ ಮತ್ತು ತನಿಖೆ ನಡೆಸುವ ಅಧಿಕಾರವಿದೆ ಆಯೋಗವು ಕಾಲಕಾಲಕ್ಕೆ ಮಹಿಳೆಯರ ಕಲ್ಯಾಣಕ್ಕಾಗಿ ಹಲವು ಶಿಫಾರಸ್ಸುಗಳನ್ನು ಕೂಡ ಮಾಡುತ್ತದೆ ಇಪ್ಪತ್ತು ಇತರೆ ಕಾನೂನುಗಳು ಸತಿ ಪದ್ಧತಿಯನ್ನು ಕೊನೆಗೊಳಿಸಲು ದೇಶದಲ್ಲಿ ಸತಿ ಪದ್ಧತಿ ನಿಷೇಧ ಕಾನೂನು ಜಾರಿಯಲ್ಲಿದೆ ವೇಶ್ಯಾವೃತ್ತಿಯ ಮೇಲೆ ಕಡಿವಾಣ ಹಾಕಲು ವೇಶ್ಯಾವೃತ್ತಿ ತಿದ್ದುಪಡಿ ಅಧಿನಿಯಮ ಸಾವಿರದ ಒಂಬೈನೂರ ಎಂಬತ್ತಾರು ಪರಿಣಾಮಕಾರಿಯಾಗಿದೆ ಅಧಿನಿಯಮ ಎಪ್ಪತ್ತ್ಮೂರು ಹಾಗೂ ಎಪ್ಪತ್ತ್ನಾಲ್ಕರ ಪ್ರಕಾರ ಪಂಚಾಯತ್ ರಾಜ್ಯ ಸಂಸ್ಥೆಗಳಲ್ಲಿ ಮೂರನೇ ಒಂದು ಭಾಗದಷ್ಟು ಸ್ಥಾನವನ್ನು ಮಹಿಳೆಯರಿಗಾಗಿ ಮೀಸಲಿಡಲಾಗಿದೆ